ಓಕೆ ಬೆಂಗಳೂರಿನ ಬಿಡಿಎ ಕಚೇರಿ ಮುಂಭಾಗ ಮಹಿಳೆಯರು ರೈತರು ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಹದಿನೇಳು ವರ್ಷ ಆಯ್ತು ನಮ್ಗೆ ಜಮೀನು ನೋಟಿಸ್ ಕೊಟ್ಟು. ನಾವು ರೈತರು ಒಂದು 15-20 ದಿವಸದಿಂದ ಒಂದು 15 ವರ್ಷದಿಂದ ಚಳವಳಿ ಮಾಡಿ ಸರ್ಕಾರಕ್ಕೆ ಗಮನ ತಗೊಂಬಂದ್ರು, ರಸ್ತೆ ಮಾಡಕ್ಕೆ ಯೋಗ್ಯತೆ ಇಲ್ದಿರಾ, ಇವತ್ತು ಕಾಲ ಹರಣ ಮಾಡ್ತಾ ಇದಾರೆ. 17 ವರ್ಷದಿಂದ ನಮ್ಮನ್ನ ನಡೆಸ್ತಾ ಇದ್ದೀರಾ, ಯೋಗ್ಯತೆ ಇದ್ರೆ ರಸ್ತೆ ಮಾಡಿ ಇಲ್ಲ ಬಿಟ್ಬಿಡಿ ಅಂತ ನಾವು ಇವತ್ತು ಬಿಡಿಎ ಮುಂದೆ ಕೇಳಕ್ ಬಂದ್ರೆ ನಮ್ಮನ್ನ ಅರೆಸ್ಟ್ ಮಾಡೋದ್ರ ಮೂಲಕ ನಮ್ಮನ್ನ ನಮ್ಮ ಹಕ್ಕನ್ನ ಶುದ್ಧಿಗೊಳಿಸ್ತಾ ಇದಾರೆ. ಈ ಸರ್ಕಾರಕ್ಕೆ ಯೋಜನೆ ಮಾಡಿ ಯೋಗ್ಯತೆ ಇಲ್ಲ ಅಂತ ಹೇಳಿ ಘೋಷಣೆ ಮಾಡೋಕ್ಕೂ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಇದೆ. ಇದು ರೈತ ವಿರೋಧಿ ಸರ್ಕಾರ ಇದು. ಈ ಸರ್ಕಾರ ಇಂಥ ಸರ್ಕಾರಗಳನ್ನ ಮುಂದಕ್ಕೆ ಮನೆ ಕೆಲಸದ ಕೆಲಸಕ್ಕೆ ರೈತರು ಸಿದ್ಧರಾಗಬೇಕು. ಬೆಂಗಳೂರಿನ ಜನ ಎಷ್ಟು ಅಲಿತಾ ಇದ್ದಾರೆ ಟ್ರಾಫಿಕ್ ಇಂದ. ರೈತರು ಜಮೀನು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ತೆಗೆದುಕೊಂಡು ಮಾಡಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ಇಂಥ ಸರ್ಕಾರಗಳನ್ನ ಜನರು ಮುಂದಿನ ದಿನದಲ್ಲಿ ಮನೆಗೆ ಪರ್ಮನೆಂಟ್ ಮನೆ ಕೆಲಸ ಮಾಡಲಿಲ್ಲ ಅಂದ್ರೆ ಇಂಥದ್ದೆಲ್ಲ ಅನುಭವಿಸ್ಬೇಕಾಗ್ತಿದೆ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದನ್ನು ಕೂಡ ಇವರು ಹತ್ತಿತ್ತಾ ಇದ್ದಾರೆ. ಹೋರಾಟ ಮಾಡೋದು ಇಲ್ಲ, 56 ಜನ ಬಂದು ಬಿಡಿಎ ಮುಂದೆ ಹಕ್ಕು ಕೇಳಕ್ ಬಂದ್ರೆ ನಮ್ಮನ್ನು ಬಂಧನ ಮಾಡೋದ್ರ ಮೂಲಕ ಹೋರಾಟ ಹತ್ತಿಕ್ತಾ ಇದಾರೆ. ನಾವು ಯಾವ್ದೇ ಕಾರಣಕ್ಕೂ ಮಾಮೂಲಿ ಬಂಧನ ನಾವು ಒಳಪಡೋದಿಲ್ಲ. ನಾವು ಜೈಲಿಗೆ ಕಳಿಸಿದ ಹೊರತು ನಾವು ಯಾರು ಮನೆಗೆ ಹೋಗೋದಿಲ್ಲ. ಓಕೆ, ರಸ್ತೆ ಮಾಡದೇ ಇದ್ದಿದ್ದಕ್ಕೆ ಈ ಹೋರಾಟವನ್ನ ರೈತರು ಮಾಡ್ತಾ ಇದ್ದಾರೆ. ಸುಮಾರು 15 ವರ್ಷ ಆಯ್ತು, 15 ವರ್ಷ ಆದರೂ ಕೂಡ ನಮ್ಗೊಂದು ಪರಿಹಾರ ಸಿಕ್ಕಿಲ್ಲ, ಸರಿಯಾಗಿರುವಂತಹ ರಸ್ತೆ ಮಾಡಿಲ್ಲ. ಸೊ ಹಾಗಾಗಿ 15 ವರ್ಷದಿಂದಲೂ ಕೂಡ ನಾವು ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ, ಆದರೂ ಕೂಡ ರಸ್ತೆ ವ್ಯವಸ್ಥೆ ಆಗಿಲ್ಲ ಅನ್ನುವಂತಹ ಆಕ್ರೋಶವನ್ನ ಈ ರೈತರು ವ್ಯಕ್ತಪಡಿಸಿದ್ದಾರೆ. ನಾವು ಕೇಳುವಂತಹ ಸಂದರ್ಭದಲ್ಲಿ ಅಥವಾ ನಾವು ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಹಕ್ಕುಗಳನ್ನ ಹತ್ತಿಕ್ಕುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಸೊ ಇದೆಲ್ಲವೂ ಕೂಡ ಬಿಡಿಎನಿಂದ ಆಗ್ತಾ ಇರೋದು. ಸುಮಾರು 15 ವರ್ಷದಿಂದ ನಾವು ಅಲ್ಲಿ ರಸ್ತೆ ಮಾಡಿ ಅಂತ ಹೋರಾಟ ಮಾಡ್ತಾ ಇದ್ರೂ ಕೂಡ ಇವ್ರು ಯಾರೂ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ, ನಿರ್ಲಕ್ಷ್ಯವನ್ನ ಮಾಡ್ತಿದ್ದಾರೆ. ಇದನ್ನ ನಾವು ಸಹಿಸಲ್ಲ ಅಂತ ಅಲ್ಲಿ ಬಂದಂತಹ ರೈತರಾಗಿರಬಹುದು, ಬಂದಿರುವಂತಹ ಮಹಿಳೆಯರಾಗಿರಬಹುದು, ಅವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅವರನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದಿರೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಬಿಡಿಎ ಕಚೇರಿ ಒಳಭಾಗಕ್ಕೆ ಅವರು ಎಂಟ್ರಿ ಆಗದಂತೆ ಅವರನ್ನ ತಡೆದಿದ್ದಾರೆ ಪೊಲೀಸರು. ಬಂಡವಾಳ ಹಾಕೊಂಡು ಸಾಲ ಸೂಲ ಮಾಡಿ ನಾವು ಸೈಟ್ ತಗೊಂಡು ಮನೆ ಕಟ್ಕೊಂಡು ಬಂದಿದ್ದೀವಿ. ಈಗ ಇದ್ದಕ್ಕಿದ್ದಂಗೆನೆ ಇವ್ರು ಬಂದು ರೋಡ್ ಮಾಡ್ತೀವಿ, ಈ ರೋಡ್ ಮಾಡ್ತೀವಿ, ಆ ರೋಡ್ ಮಾಡ್ತೀವಿ ಅಂತ ಹೇಳಿ ನಮ್ಗಳು ಜನಗಳಿಗೆ ತುಂಬ ತೊಂದರೆ ಮಾಡ್ತಾ ಇದ್ದಾರೆ. ಪಿರಿಪ ರೋಡ್ ಅಲ್ದಲೆ ಲಿಂಕ್ ರೋಡ್ಗಳು ಅಂತೇಳಿ ಬಡವ್ರ ಬಗ್ರು ಸೈಡ್ ಇದು ಗಾರ್ಮೆಂಟ್ಸೇ ಕೆಲಸ ಮಾಡೋರು ಕೂಲಿ ಕಾರ್ಮಿಕರುಗಳು ಎಲ್ಲ ಸೇರಿ ತಗೊಂಡಿದ್ರೆ ಇವತ್ತು ರೋಡ್ ಮಾಡ್ತೀವಿ ಅಂತೇಳಿ ನಿಮ್ಗೇನು ಇದಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿ ಸಾರ್ ಹೋಗ್ಬೇಕು? ನಾವು ಈ ಸಮಾಜದಲ್ಲಿ ನಮ್ಗೇನಿದೆ ಬೆಲೆ ಇಲ್ಲಿ? ರೈತರುಗಳಿಗೆ ಏನ್ ಬೆಲೆ ಇದೆ ಇಲ್ಲಿ? ಅಲ್ಲ ಸರ್, ದೊಡ್ಡವ್ರನ್ನ ಬಿಟ್ಬಿಡ್ತೀರಿ, ದೊಡ್ಡ ದೊಡ್ಡವ್ರನ್ನ ಬಿಡ್ತೀರಿ ನೀವು. ನಮ್ಮಂತ ಬಡವ್ರ ಮೇಲೆ ನಾವು ತಿಂಗಳು ಬರೋ ಸಂಬಳದಲ್ಲಿ ನಾವು ಜೀವನ ಮಾಡಿ ಒಂದಿಷ್ಟು ಹೆಣ್ಮಗಳು ಇದೆ ಅಂತ ನಾವು ಕೂಡಿಡ್ತಿದೀವಿ. ಆ ಕೂಡಿಡೋ ಕೂಡಿಟ್ಟ ಮಗಳು ಭವಿಷ್ಯಕ್ಕೆ ಅಂತ ನಾವು ಒಂದ್ ಮನೆ ಮಾಡ್ಕೊಂಡಿದೀವಿ. ಆ ಮನೆ ಭವಿಷ್ಯಕ್ಕೂ ನೀವು ಕಲ್ಲಾಕ್ತಿದೀರಲ್ಲ, ನೀವು ಮನುಷ್ಯರ, ನೀವು ಅನ್ನನೇ ತಿಂತೀರಾ? ಸುಮಾರು 15 ವರ್ಷ ಆಯ್ತು, ಸರಿಯಾಗಿರುವಂತಹ ರಸ್ತೆ ಮಾಡಿಲ್ಲ ಅಂತ ಅಲ್ಲಿರುವಂತಹ ರೈತರು ಪ್ರತಿಭಟನೆ ಮಾಡ್ತಾ ಇದ್ರೆ ಇನ್ನು ಬಿಡಿಎನಿಂದ ಸೈಟ್ ಖರೀದಿಸಿ ಮನೆ ಕಟ್ಟಿಸಿರುವಂತಹ ಮಹಿಳೆಯರ ಆಕ್ರೋಶ ಕೂಡ ನಾವು ಗಮನಿಸಬಹುದಾಗಿದೆ. ನಾವು 15 ವರ್ಷ ಆಯ್ತು ಮನೆ ಕಟ್ಟಿಸಿ, ಆದರೂ ಕೂಡ ಅಲ್ಲಿ ರೋಡ್ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ರೋಡ್ ಮಾಡುವ ಅವಶ್ಯಕತೆ ಏನಿತ್ತು ಅಂತ ಮಹಿಳೆಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.